ನೋಡಿದ್ದೀನಿ ಸ್ವಾಮಿ, ಪಂಜನಾರ್ ನೋಡಬೇಕು ಅಂತ. ಮಲ್ಲೇಶ್ವರದಿಂದ ಬಂದೋ ಸ್ವಾಮಿ ನೋಡೋಕ್ಕೆ. ಮಲ್ಲೇಶ್ವರ ಗಂಗಮ್ಮ, ಮಲ್ಲೇಶ್ವರದಿಂದ ಬಂದ, ನೋಡೋಣ ಅಂದ್ಬಿಟ್ಟು ತುಂಬ ದುಃಖ ಆಯಿತು. ನಿದ್ದೆ ಮಾಡ್ದಲೇ ಬಂದಿದ್ದೀವಿ. ನೋಡ್ಕೊಂಡು ಹೋಗಲೇಬೇಕು ನಾವು ಎಷ್ಟೋ ಥರ ಆಗಲಿ. ಗಂಗಮ್ಮ ನಾವು ಮಲ್ಲೇಶ್ವರ ನೋಡಲೇಬೇಕು. ನೋಡಿದ್ವಿ ಸ್ವಾಮಿ, ರಾಜ್ಕುಮಾರು ಪುನೀತ್ ಕುಮಾರ್ ಎಲ್ಲರೂ ನೋಡಿದ್ವಿ. ನೋಡೋಕ್ಕೆ ಹೋಗಿದ್ವಿ, ಚೆನ್ನೈಗೆಲ್ಲ ಹೋಗಿದ್ವಿ ನೋಡೋಕ್ಕೆ ಅಂತಲೇ ಬಂದವು. ಪಂಜನ್ನರ ನೋಡೋಣ ಅಂತಲೇ ಬಂದವು. ಸ್ವಾಮಿಯವ್ರ ಪತ್ತುಂಬ ಇವತ್ತು ಆಗಿರೋದು ಆಗತ್ತ ನೋಡಿದ್ರೆ, ಈ ಚಿಕ್ಕ ವಯಸ್ಸಲ್ಲೇ ಈ ಥರ ಆಗುತ್ತೆ ಅಂತ. ಪುನೀತ್ ರಾಜ್ಕುಮಾರ್ಗೂ ಇದೇ ಥರ ಆಗ್ತು. ಪಾಪ ಟ್ರಿಪ್ ಹೋಗಿ ಮನೆಯವ್ರಿಗೆ ಹೇಳಲಿಲ್ಲ, ಇಲ್ಲ ಮಕ್ಕಳಿಗೆ ಹೇಳಲಿಲ್ಲ, ನಾನು ಬರ್ತೀನಿ ಬೇಗ ಮುಗಿಸ್ಕೊಂಡು ಅಂದವರು. ನೋಡಿ ದೇವರು ಯಮ ಒಂದು ಮನೆ ಯಜಮಾನಿಗೆ ಆಗಲಿ ಮತ್ತು ಮಕ್ಕಳಿಗೆ ಆಗಲಿ ಅವ್ರ ತಂದೆಗೆ ಆಗಲಿ ಯಾರಿಗೆ ಆಗಲಿ ಹೇಳ್ದೆ ಆರಿಸ್ಕೊಂಡಿದ್ದು ಒಂಥರ ಹದ್ದಾಳ ಕೋಳಿ ಮರಿ ಎತ್ಕೋಬೋದಂಗೆ ಆಗ್ಬಿಡ್ತು. ಈ ಥರ ಆಗ್ಬಾರ್ದಾಯ್ತು ಪಾಪ ಅಪ್ಪಾಜಿ. ಇವಾಗ ಏನು ಅವ್ರ ಯಜಮಾನ ಪಾಪ ಏನು ಕಷ್ಟನ ದುಃಖವಾಗಿ ಅಗದು ನುಂಗಬೇಕು ಆ ಥರ ಆಗಿದೆ. ಅವರು ಗಂಡೆ ಹೆಂಡತಿ ಥರ ಇರಲಿಲ್ಲ, ಒಂಥರ ಫ್ಯಾಮಿಲಿನೇ ಒಳ್ಳೆ ಫ್ಯಾಮಿಲಿ. ಸೊ ಅವರ ತಂದೆನೂ ಅಷ್ಟೇ, ಅವ್ರ ಯಜಮಾನರು ಅಷ್ಟೇ, ಈ ಅಮ್ಮನೂ ಅಷ್ಟೇ, ಅವ್ರ ತಾಯಿನೂ ಅಷ್ಟೇ. ಅವ್ರ ಮಕ್ಕಳುಗಳು ದೇವರು ಭಾಳ ಧೈರ್ಯ ತುಂಬಿಸ್ಬೇಕು ಸೈರ್ಯದಿಂದ. ಅವ್ರ ಯಜಮಾನ್ರಿಗೂ ಎಲ್ಲ ಎಲ್ಲ ದೇವರುಗಳು ಸೇರಿ ಅವ್ರಿಗೆ ಸೈರ್ಯವನ್ನು ಧೈರ್ಯವನ್ನು ಕೊಟ್ಟು ಅವ್ರನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ. ಇದೇ ಥರ ಹೆಂಗೆ ಪಾಪ ಆ ಅಮ್ಮ ಬಡವರು ಅಂದರೆ ಭಾಳ ಇಷ್ಟಪಡ್ತಾ ಇದ್ರು ಮಲ್ಲೇಶ್ವರ. ಆಮೇಲೆ ಪಾಪ ಒಂದು ಮಾರ್ಕೆಟಿಗೆ ಬಂದ್ರೂ ಹೂವು ತಗೊಂಡು ಹೋಗೋದೇ ಅಲ್ಲಿ ಏನೇ ಆಗಲಿ ಏನಕ್ಕೆ ಹಬ್ಬ ಹರಿದಿಂದಲ್ಲಿ ಬಂದ್ರೂ ಬಡವರು ಅಂದರೆ ಭಾಳ ಪ್ರೀತಿ ಪಡ್ತಿದ್ರು. ಅಂಥವ್ರಿಗೆ ಒಂಥರ ಅದ್ದಾಳ ಮರಿ ಹೊತ್ಕೊ ಹೋದಂಗೆ ಆಯಿತು. ಇವತ್ತು 43-40 ವರ್ಷದೊಳಗಡೆ ಪಾಪ ಈ ಚಿಕ್ಕ ವಯಸ್ಸಲ್ಲಿ ಆಗ್ಬಾರ್ದಾಯ್ತು. ಅಮ್ಮ ಎಂಥವ್ರನ್ನ ಒಳ್ಳೊಳ್ಳೆನೇ ಕರ್ಕೊಳ್ಳೋದು. ಪುನೀತ್ ರಾಜ್ಕುಮಾರ್ನು ಹಂಗೆ ಕರ್ಕೊಂಡ ಹೃದಯ ಎತ್ಕೊಂಡು ಹೋದ್ರು. ಅಮ್ಮ ಇವತ್ತು ಈ ಅಮ್ಮನೂ ಹಂಗೆ ಮಾಡಿ ಪಾಪ ಎರಡು ಮಕ್ಕಳುಗಳಿಗೆ ದೇವರುಗಳು ನಮ್ಮ ದೇವತೆ ದೇವಾದಿಗಳು ಆದಷ್ಟು ಧೈರ್ಯವನ್ನು ತುಂಬಬೇಕು ಅಂತ ನಾನು ಕೇಳ್ಕೊಂತೀನಿ. ಅವ್ರ ಯಜಮಾನರು ಹಿಂಗೇನು ಇದೇ ಥರ ನಡ್ಸ್ಕೊಂಡು ಹೋಗ್ಬೇಕು, ದುಃಖವನ್ನು ಅಗು ನುಂಗ್ಕೊಂಡು ಮಕ್ಕಳುಗಳನ್ನ ಸಾಕೊಂಡು ಚೆನ್ನಾಗಿ ನೋಡ್ಕೊಬೇಕು. ಆದರೆ ಇವತ್ತು ಮರಿಬೇಕು ನಾವು ಬೆಳಿಗ್ಗೆಗೆ.